ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಇವತ್ತಿನ ಮಹಾ ಸುದ್ದಿ ಪಿ ಎಸ್ ಐ ಹಗರಣ ಕುರಿತು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ನಾವು ಇವತ್ತಿನ ನಮ್ಮ ಮಹಾ ಈ ಪಿ ಎಸ್ ಐ ಸ್ಕ್ಯಾಮ್ ಅಂದರೆ ಏನು ಇದ್ರ ಇನ್ವೆಸ್ಟಿಗೇಷನ್ ಹೇಗಾಯಿತು ಅದಾದ ಮೇಲೆ ಏನಕ್ಕೆ ಕೆ ಎ ಟಿಗೆ ಪಿಟಿಷನರ್ಸ್ ಹೋಗ್ತಾರೆ ತದನಂತರ ಹೈಕೋರ್ಟ್ಗೆ ಅಪೀಲ್ ಬರ್ತಾರೆ ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ಇದ್ರ ಮೇಲೆ ಏನಂತ ಆದೇಶ ಕೊಟ್ಟಿದೆ ಪ್ರತಿಯೊಂದನ್ನು ಈ ನಮ್ಮ ಮಹಾ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ನಾನು ನಿಮ್ಮ ಅಡ್ವೊಕೇಟ್ ಅಜಯ್ ನಾರಾಯಣ್ ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ ಈ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬರುತ್ತೆ ಈ ಟೂ ತೌಸಂಡ್ ಟ್ವೆಂಟಿ ಒನ್ ನೋಟಿಫಿಕೇಷನಲ್ಲಿ ಏನು ಹೇಳ್ತಾರೆ ಅಂತಂದರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆ ಅಥವಾ ಈ ಜಾಬ್ ರೆಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ಸೊ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ಆ್ಯಪ್ಲಿಕೆಂಟ್ಸ್ ಏನೇನು ಪ್ರೊಸೀಜರ್ಸ್ ಇದೆಯೋ ಅದನ್ನೆಲ್ಲ ಫಾಲೋ ಮಾಡ್ತಾರೆ ತದನಂತರ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ರೆಕ್ರೂಟ್ಮೆಂಟ್ಗೆ ಬೇಕಾಗಿರುವಂತಹ ಒಂದು ಎಕ್ಸಾಮ್ ನಡೆಯುತ್ತೆ ಸೊ ಅಲ್ಲಿ ಫೈವ್ ಫೋರ್ಟಿ ಫೈವ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ನೇಮಕಾತಿಗಾಗಿ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ರಲ್ಲಿ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಯಿತು ಇದರಲ್ಲಿ ಕರ್ನಾಟಕದ ತೊಂಬತ್ತ್ಮೂರು ಕೇಂದ್ರಗಳಲ್ಲಿ ಐವತ್ನಾಲ್ಕು ಸಾವಿರದ ನಲವತ್ತೊಂದು ಅಭ್ಯರ್ಥಿಗಳು ಭಾಗವಹಿಸಿದರು ನೋಟಿಫಿಕೇಷನ್ ಬಿಡ್ತಾರೆ ಎಕ್ಸಾಮ್ಸ್ ಎಲ್ಲ ಆಗುತ್ತೆ ಎಕ್ಸಾಮ್ಸ್ ಮುಗಿದ ನಂತರ ರಿಸಲ್ಟ್ಸ್ ಅಂತ ಕೂಡ ಡಿಕ್ಲೇರ್ ಮಾಡ್ತಾ ಬರ್ತಾರೆ ಈ ರಿಸಲ್ಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಸಮಥಿಂಗ್ ಅನ್ಯೂಶ್ವಲ್ ಆ್ಯಕ್ಟಿವಿಟಿ ನಡೆಯುತ್ತೆ ಏನು ಈ ಅನ್ಯೂಶಲ್ ಆಕ್ಟಿವಿಟಿ ಅಂತಂದರೆ ನಾವೆಲ್ಲರೂ ಸಿವಿಲ್ ಸರ್ವಿಸ್ ಆಕ್ಸ್ಪೀರಿಯೆನ್ಸ್ ಮಾಡ್ತೀವಿ ನಾವು ಎಕ್ಸಾಮ್ ಬರೆದಾಗ ನಮಗೆ ಓ ಎಮ್ ಆರ್ ಶೀಟ್ ಅಂತ ಕೊಡ್ತಾರೆ ಈ ಓ ಎಮ್ ಆರ್ ಶೀಟ್ ಅಲ್ಲಿ ಒಂದು ಕಾರ್ಬನ್ ಕಾಪಿ ಕೂಡ ಇರುತ್ತೆ ಸೊ ಓ ಎಮ್ ಆರ್ ಶೀಟ್ ಅಲ್ಲಿ ಇವಾಗ ನಾನು ಫಸ್ಟ್ ಪ್ರಶ್ನೆಗೆ ಆನ್ಸರ್ ಮಾಡಿದಾಗ ನಾನು ಗುಂಡ್ ಹಾಕ್ತೀನಿ ಅದರಲ್ಲಿ ಸರ್ಕಲ್ ಮಾಡ್ತೀನಿ ಸೆಕೆಂಡ್ ಪ್ರಶ್ನೆಗೆ ಅದೇ ತರನೇ ಸರ್ಕಲ್ಸ್ ಮಾಡ್ತೀನಿ ಆ ಏನ್ ನಂಗೆ ಸರ್ಕಲ್ಸ್ಗೆ ಕ್ವೆಶನ್ಸ್ಗೆ ಆನ್ಸರ್ ಮಾಡಿರ್ತೀನಲ್ಲ ಅದು ಕಾರ್ಬನ್ ಕಾಪಿಯಲ್ಲಿ ಅದೇ ತರನೇ ಇರುತ್ತೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನು ಅಂತಂದ್ರೆ ಈ ಕಲಬುರಗಿಯಲ್ಲಿ ಮತ್ತು ಸರಿಸುಮಾರು ಡಿಸ್ಟಿಕ್ಸ್ಗಳಲ್ಲಿ ಒಂದು ಏನು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲೀಗಲ್ ಮ್ಯಾಲ್ ಪ್ರಾಕ್ಟೀಸಸ್ ಆಗಿದೆ ಅಂತ ಸುಮಾರು ಜನ ಆಸ್ಪಿರಿಯನ್ಸ್ ಏನು ಮಾಡ್ತಾರೆ ಡಿ ಜಿ ಪಿಗೆ ಡಿ ಜಿ ಪಿಗೆ ಒಂದು ಲೆಟ್ರ್ ಬರೀತಾರೆ ಏನೂ ಆಗಿಲ್ಲ ಅಂತ ಹೇಳಿ ಆಮೇಲೆ ಡಿ ಜಿ ಪಿ ಅವ್ರು ರಿಪ್ಲೈ ಕೂಡ ಮಾಡ್ತಾರೆ ಬಟ್ ಅಲ್ಲಿ ಒಬ್ಬರು ಅಕ್ಯೂಸ್ ಸಿಕ್ಕಾಕೊಳ್ತಾರೆ ಈ ಅಕ್ಯೂಸ್ಡ್ ಏನು ಮಾಡ್ತಾರೆ ಅಂತಂದರೆ ಅವರ ಹತ್ರ ಕಾರ್ಬನ್ ಕಾಪಿ ಇರುತ್ತಲ್ಲ ಒ ಎಮ್ ಆರ್ ಶೀಟದು ಅದರಲ್ಲಿ ಬರೀ ಇಪ್ಪತ್ತೊಂದು ಪ್ರಶ್ನೆ ಮಾತ್ರ ಅವರು ಆನ್ಸರ್ ಮಾಡಿರ್ತಾರೆ ಬಟ್ ಅವರಿಗೆ ನೂರ ಮೂವತ್ತು ಮಾರ್ಕ್ಸ್ ಬರುತ್ತೆ ಸೊ ಇಪ್ಪತ್ತೊಂದು ಪ್ರಶ್ನೆ ಆನ್ಸರ್ ಮಾಡಿದ್ರೆ ಅವ್ರಿಗೆ ಅಷ್ಟು ಈಕ್ವಲ್ ಮಾರ್ಕ್ಸ್ ಬರಬೇಕೇ ವಿನಃ ಇವ್ರು ಹೇಗೆ ಹಂಡ್ರೆಡ್ ಮಾರ್ಕ್ಸ್ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಬನ್ ಕಾಪಿ ಇರುತ್ತಲ್ಲ ಈ ಕಾರ್ಬನ್ ಕಾಪಿ ಮೇಲೆ ಕ್ವೆಶನ್ ಮಾಡ್ತಾ ಹೋಗ್ತಾರೆ ಅಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಇನ್ವೆಸ್ಟಿಗೇಷನಲ್ಲಿ ಇವ್ರಿಗೇನು ಇಪ್ಪತ್ತೊಂದು ಮಾರ್ಕ್ಸ್ ಬಂದಿತ್ತಲ್ಲ ಅವ್ರಿಗೆ ಒಳ್ಳೆ ರ್ಯಾಂಕಿಂಗ್ ಕೂಡ ಬರುತ್ತೆ ಈ ರ್ಯಾಂಕಿಂಗನ್ನು ಕ್ವೆಶನ್ ಮಾಡಿಕೊಂಡು ಆ ಕಾರ್ಬನ್ ಕಾಪಿನ ಕ್ವೆಶನ್ ಮಾಡಿಕೊಂಡು ಓ ಎಮ್ ಆರ್ ಅಲ್ಲಿ ಇವ್ರು ಆನ್ಸರೇ ಮಾಡಿಲ್ಲ ಆನ್ಸರ್ ಮಾಡಿಲ್ಲ ಅಂತಂದ್ರೂ ಇವ್ರಿಗೆ ಹೇಗೆ ರ್ಯಾಂಕ್ ಬರುತ್ತೆ ಅಂತ ಒಂದು ಪ್ರಶ್ನೆ ಆಗುತ್ತೆ ಸೊ ಆ ಪ್ರಶ್ನೆಗಳಿಗೆ ಹುಡುಕಾಟಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಹೋಗುತ್ತೆ ಆ ಇನ್ವೆಸ್ಟಿಗೇಷನ್ನಲ್ಲಿ ಓಪನ್ ಆಗಿದ್ದೆ ಈ ಪಿ ಎಸ್ ಐ ಸ್ಕ್ಯಾಮ್ ಸೊ ಏನು ಈ ಪಿ ಎಸ್ ಐ ಸ್ಕ್ಯಾಮ್ ಅಂತಂದರೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸಲ್ಲಿ ಇಲ್ಲೀಗಲ್ ಮ್ಯಾಲ್ ಪ್ರಾಕ್ಟೀಸಸ್ ನಡೆದಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸೊ ಫಸ್ಟ್ ಏನು ಮಾಡ್ತಾರೆ ರೀಜನಲ್ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ ಯಾಕೆ ಅಂತಂದರೆ ಇದು ಕಲಬುರಗಿಯಲ್ಲಿ ಜಾಸ್ತಿ ಕಾಣಿಸುತ್ತೆ ಕೆಲವೊಂದು ಡಿಸ್ಟಿಕ್ಸಲ್ಲಿ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ಸೊ ಅಲ್ಲಿರುವಂತಹ ಪೊಲೀಸ್ ಆಫೀಸರ್ಸ್ ಈ ಒಂದು ಇನ್ವೆಸ್ಟಿಗೇಷನ್ ನಡೆಸಿದ ನಂತರ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಕರ್ನಾಟಕದಲ್ಲೆಲ್ಲ ಸ್ಪ್ರೆಡ್ ಆಗಿರಬಹುದು ಅಂತ ಹೇಳಿ ಈ ರೀಜ್ನಲ್ ಔಟ್ಫಿಟ್ ತಗೊಂಡು ಸಿ ಐ ಡಿ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಹುಡುಕ್ತಾ ಹೋಗ್ತಾರೆ ಯಾರು ಮಾಡಿರ್ಬೋದು ಹೇಗೆ ಮಾಡಿರ್ಬೋದು ಈ ಮ್ಯಾಲ್ ಪ್ರಾಕ್ಟೀಸಸ್ ಹೇಗಾಗಿದೆ ಯಾವ ಯಾವ ತರ ಮ್ಯಾಲ್ ಪ್ರಾಕ್ಟೀಸಸ್ ಮಾಡಿರ್ಬೋದು ಪ್ರತಿಯೊಂದನ್ನು ಹುಡುಕ್ತಾ ಹೋಗ್ತಾರೆ ಹುಡುಕಾಟದಲ್ಲಿ ಓಪನ್ ಅಪ್ ಆಗಿದೆ ಈ ಪಿ ಎಸ್ ಐ ಸ್ಕ್ಯಾಂ ಸೊ ಏನೇನು ಮ್ಯಾಲ್ ಆಗಿತ್ತು ಸೊ ಇಲ್ಲಿ ಸರಿ ಸುಮಾರು ಮ್ಯಾಲ್ ಪ್ರಾಕ್ಟೀಸಸ್ ನಡೆಯುತ್ತೆ ಏನು ಈ ಮ್ಯಾಲ್ ಪ್ರಾಕ್ಟೀಸಸ್ ಅಂದ್ರೆ ಇವಾಗ ನಾನು ಒಂದು ಎಕ್ಸಾಮ್ ಹಾಲಿಗೆ ಹೋಗ್ತೀನಿ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ ಒಂದು ಇನ್ವಿಜಿಲೇಟರ್ ಇರ್ತಾರೆ ಆ ಇನ್ವಿಜಿಲೇಟರ್ ಏನು ಮಾಡ್ತಾರೆ ನಮ್ಮ ಮುಂದೆನೆ ಪ್ರಶ್ನೆ ಪತ್ರಿಕೆನ ಓಪನ್ ಮಾಡಿ ಅಲ್ಲೇ ಎಲ್ಲಾರ್ಗು ಕೊಟ್ಟು ಸೈನ್ ಕೂಡ ಮಾಡಿಸ್ಕೊಳ್ತಾರೆ ಬಿಡಬೇಕಾದರೂ ಕೂಡ ನಮ್ಮ ಹತ್ರ ಸೈನ್ ತೊಗೊಳ್ತಾರೆ ಯಾಕೆಂದ್ರೆ ನಾನು ಇಲ್ಲೇ ಓಪನ್ ಮಾಡಿದೆ ಇಲ್ಲೇ ಆ ಪೇಪರ್ಸ್ ಒಗಡೆ ಹಾಕಿ ಅದನ್ನು ಗಮ್ ಹಾಕಿ ಅಂಟಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಳ್ತಾರೆ ಬಟ್ ಇಲ್ಲೇನಾಗಿತ್ತು ಅಂತಂದರೆ ಆಲ್ರೆಡಿ ಇವ್ರು ಏನು ಮಾಡ್ಬಿಟ್ಟಿರ್ತಾರೆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಬಿಟ್ಟಿರ್ತಾರೆ ಐದರಿಂದ ಹತ್ತು ಲಕ್ಷ ಅಥವಾ ಹದಿನೈದು ಲಕ್ಷ ಎಷ್ಟೋ ಒಂದಷ್ಟು ಮೊತ್ತ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಕರಪ್ಷನ್ ಇನ್ವಾಲ್ವ್ ಆಗುತ್ತೆ ಅವರು ಅವ್ರ ಓ ಎಮ್ ಆರ್ ಶೀಟ್ ಇರುತ್ತಲ್ಲ ಆ ಓ ಎಮ್ ಆರ್ ಶೀಟಲ್ಲಿ ಏನೂ ಫಿಲ್ ಮಾಡೇ ಇರಲ್ಲ ಫಿಲ್ ಮಾಡಿಲ್ಲ ಅಂತ ಇನ್ನೊಬ್ರು ಯಾರೋ ಅದನ್ನ ಫಿಲ್ ಮಾಡ್ತಾರೆ ಸೊ ಭರ್ತಿ ಮಾಡದ ಓ ಎಂ ಆರ್ ಉತ್ತರ ಪತ್ರಿಕೆಗಳನ್ನ ಇನ್ಯಾರೋ ಯಾರೋ ಫಿಲ್ ಮಾಡ್ತಾರೆ ಸೊ ದ ಮೇಜರ್ ಪ್ರಾಬ್ಲಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ನನ್ನ ಓ ಎಂ ಆರ್ ಶೀಟಲ್ ನಾನು ಫಿಲ್ ಮಾಡಿಲ್ಲ ಬಟ್ ಇನ್ಯಾರೋ ಯಾರೋ ಅದನ್ನ ಫುಲ್ ಫಿಲ್ ಮಾಡ್ತಾರೆ ಇನ್ಯಾರೋ ಯಾರೋ ಅದನ್ನ ಆಕ್ಚುಲಿ ಕ್ರಾಸ್ ಮಾರ್ಕ್ ಮಾಡ್ತಾರೆ ಹಂಗಾಗಿ ಫಸ್ಟ್ ಮೈಲ್ ಪ್ರಾಕ್ಟೀಸ್ ಆಗುತ್ತೆ ಕಾಲೇಜಿನಲ್ಲಿ ಅಡವಸಲಾಗಿದ್ದ ಸಿ ಸಿ ಟಿವಿ ಕ್ಯಾಮರಾಗಳು ನಿಷ್ಕ್ರಿಯಗೊಂಡಿವೆ ಅಂದ್ರೆ ನಮ್ ಕಾಮನ್ ಆಗಿ ಏನಾಗುತ್ತೆ ಒಂದು ಎಕ್ಸಾಮ್ ನಡೀಬೇಕಾಗುತ್ತೆ ಅಲ್ಲಿ ಕಾರಿಡೋ ಹವರ್ಸ್ ಅಲ್ಲಿ ಸಿ ಸಿ ಟಿ ಇರುತ್ತೆ ಕ್ಲಾಸ್ ರೂಮಲ್ಲೂ ಕೆಲವೊಮ್ಮೆ ಸಿ ಸಿ ಟಿವೀಸ್ ಇರುತ್ತೆ ಇವರು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ ಬಟ್ ಕೆಲವೊಂದು ಜಿಲ್ಲೆ ಐ ಮೀನ್ ಕಲಬುರಗಿ ಅಂತ ಜಿಲ್ಲೆ ಮತ್ತೆ ಕಪಲ್ ಆಫ್ ಅದರ್ ಜಿಲ್ಲೆಗಳಲ್ಲಿ ಏನಾಗುತ್ತೆ ಈ ಸಿ ಸಿ ಟಿ ವಿಯನ್ನು ತೆಗೆದ್ಬಿಟ್ಟಿರ್ತಾರೆ ಸೊ ಸಿ ಸಿ ಟಿ ವಿ ತೆಗೆದಾಗ ನನಗೇನಾಗ್ತಿದೆ ಆ ಒಂದು ಕಾಲೇಜಲ್ಲಿ ಅಥವಾ ಆ ಸ್ಕೂಲ್ ಪ್ರಮೈಸಸ್ ಅಲ್ಲಿ ಅಂತ ನನಗೆ ಗೊತ್ತೇ ಆಗಲ್ಲ ಸೊ ಸಿ ಟಿ ವಿ ಅಲ್ಲಿ ಕಂಪಲ್ಸರಿಯಾಗಿ ಇರಲೇಬೇಕಿತ್ತು ಬಟ್ ಆ ಸಿ ಸಿ ಟಿ ವಿನೇ ತೆಗ್ದು ಬಿಸಾಕ್ಬಿಟ್ಟಿರ್ತಾರೆ ದಿಸ್ ಹ್ಯಾಪನ್ಸ್ ಟು ಬಿ ಅನ್ ಅದರ್ ಮ್ಯಾಲ್ ಪ್ರಾಕ್ಟೀಸ್ ಸೊ ಫಸ್ಟು ಮ್ಯಾಲ್ ಪ್ರಾಕ್ಟೀಸ್ ಬಂದು ಓ ಎಮ್ ಆರ್ ಶೀಟ್ನ ನಾನು ಫಿಲ್ಲೇ ಮಾಡಿರಲ್ಲ ಹಂಗೆ ಕೊಟ್ಬಿಟ್ಟಿರ್ತೀನಿ ಅಲ್ಲಿರುವಂತಹ ಏಜೆಂಟ್ಸು ಅಲ್ಲಿರುವಂತಹ ಇನ್ವಿಜಿಲೇಟರ್ಸ್ ಕೆಲವರು ಅವರು ಮಾತ್ರ ಇದನ್ನು ಓ ಎಮ್ ಆರ್ ಶೀಟ್ನ ಕೊಟ್ಟಾದ ಮೇಲೆ ಅದನ್ನು ಫಿಲ್ ಮಾಡ್ತಾರೆ ಸಿ ಸಿ ಟಿ ವಿ ವರ್ಕ್ ಆಗಲ್ಲ ಮೋಸ ಮಾಡಲು ಬ್ಲೂಟೂತ್ ಸಾಧನಗಳನ್ನ ಕೂಡ ಯೂಸ್ ಮಾಡ್ತಾರೆ ಅಂದರೆ ನಾನು ಬ್ಲೂಟೂತ್ ಹೆಡ್ಸೆಟ್ ಯೂಸ್ ಮಾಡ್ತೀನಿ ಅಥವಾ ಇಯರ್ ಯೂಸ್ ಮಾಡ್ತೀನಿ ಏರ್ಪಾಡ್ಸ್ ಯೂಸ್ ಮಾಡ್ತೀನಿ ನನಗೆ ಇನ್ಫಾರ್ಮೇಷನ್ ಯಾರೋ ತಲುಪಿಸ್ತಿದ್ದಾರೆ ನನಗೆ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಅವ್ರು ಹೊಟ್ಟೋಗಿದೆ ಅಂದರೆ ಯಾರು ನನಗೆ ಆನ್ಸರ್ ಮಾಡ್ತಿದ್ದಾರಲ್ಲ ಅವ್ರ ಹತ್ರ ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಇದೆ ಅವರು ನನಗೆ ನಾನು ಹಾಕ್ಕೊಂಡಿರುವಂಥ ಹೆಡ್ಸೆಟ್ಟನ್ನು ಅಥವಾ ಏರ್ಪಾಡ್ಸನ್ನು ಅದ್ರ ಮೂಲಕ ಸನ್ ಆ್ಯನ್ಸರ್ಸ್ ಕೊಡ್ತಿದ್ದಾರೆ ಸೊ ಮೋಸ ಮಾಡಲು ಬ್ಲೂಟೂತ್ ಸಾಧನಗಳನ್ನು ಕೂಡ ಯೂಸ್ ಮಾಡ್ತಾರೆ ಅದಾದ ಮೇಲೆ ಇನ್ವಿಜಿಲೇಟರ್ಗಳು ಉತ್ತರಗಳನ್ನು ನೀಡಿದರು ಅಂದರೆ ಇವ್ರಿಗೆ ಯಾವ ಕಾಲೇಜಲ್ಲಿ ನಾನು ಎಕ್ಸಾಮ್ ಬರೀತೀನಿ ಅಂತ ಮುಂಚೆನೇ ಗೊತ್ತಾಗಿತ್ತು ಏಜೆಂಟ್ಗಳ ಜೊತೆ ಆಲ್ರೆಡಿ ಮಾತುಕತೆ ಆಗಿತ್ತು ಕಾಲೇಜಸ್ ಮತ್ತು ಸ್ಕೂಲ್ಸ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತುಕತೆ ಆಗಿತ್ತು ಅವ್ರು ಕೂತಿರುವಂತಹ ರೂಮ್ಗಳಲ್ಲಿ ಇವ್ರು ಏನು ಮಾಡ್ತಾರೆ ಆ ಇನ್ವಿಜಿಲೇಟರ್ಗಳನ್ನು ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಈ ಇನ್ವಿಜಿಲೇಟರ್ಸ್ಗೆ ಆನ್ಸರ್ಸ್ ಗೊತ್ತಿರುತ್ತೆ ಅಥವಾ ಗೂಗಲ್ ಮಾಡ್ತಾರೆ ಅಥವಾ ತಕ್ಷಣ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡ್ತಾರಲ್ಲ ಆ ಇನ್ಫಾರ್ಮೇಷನ್ನ ಕ್ಲಾಸ್ ರೂಮಲ್ಲೇ ರಿವೀಲ್ ಮಾಡ್ತಾ ಬರ್ತಾರೆ ಸೊ ಈ ಎಲ್ಲ ಮ್ಯಾಲ್ ಪ್ರಾಕ್ಟೀಸಸ್ ಏನಿರುತ್ತಲ್ಲ ಈ ಮ್ಯಾಲ್ ಪ್ರಾಕ್ಟೀಸಸ್ ನಡೀತಾ ಹೋಗುತ್ತೆ ಸೊ ಹಾಗಾಗಿ ಅಲ್ಲಿರುವಂತಹ ಲೋಕಲ್ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಇದು ಒಂದೇ ಒಂದು ಡಿಸ್ಟಿಕ್ಟಲ್ಲಿಲ್ಲ ಥೋ ಕರ್ನಾಟಕ ಆಗಿರಬಹುದು ಅಂತ ಹೇಳಿ ನಮ್ಮ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದನ್ನು ತೊಗೊಂಡು ಹೋಗುತ್ತೆ ಹಾಗಾಗಿ ಈಗ ಒಂದು ವಿಚಾರ ಆದಾಗ ಪಿ ಎಸ್ ಐ ಸ್ಕ್ಯಾಮ್ ಆಗುತ್ತೆ ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗುತ್ತೆ ಸೊ ಇಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸಿ ಎ ಡಿ ರಿಪೋರ್ಟ್ ಮೂಲಕ ಆಗಿನ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ಡಿಸೈಡ್ ಮಾಡುತ್ತೆ ನನಗೆ ಇವಾಗ ಇಲ್ಲಿ ಸ್ಕ್ಯಾಮ್ ಆಗಿದೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ನಾನೇನೋ ಸೆಲೆಕ್ಟ್ ಮಾಡಿದ್ದಲ್ಲಿ ಅವನು ಸ್ಕ್ಯಾಮಿಂದ ಬರಬಹುದೇನೋ ಅಂತ ಒಂದು ಇವ್ರು ಏನು ಮಾಡ್ತಾರೆ ಇಡೀ ಪಿ ಎಸ್ ಐ ಎಕ್ಸಾಮಿನ್ ನೋಟಿಫಿಕೇಷನ್ ಮತ್ತು ರಿಸಲ್ಟ್ಸ್ ಡಿಕ್ಲೇರ್ ಮಾಡಿದ್ರಲ್ಲ ಅದನ್ನ ನನ್ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ರೀ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಅಂತ ಹೇಳ್ತಾರೆ ಸೊ ಏನು ಮಾಡ್ತಾರೆ ಈ ಪ್ರತಿಯೊಂದು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಮೋಸ್ಟ್ ಆಫ್ ತೈಮ್ ಇನ್ವಾಲ್ವ್ ಆಗಿರ್ಬೋದು ಅಥವಾ ಕೆಲವರು ಇನ್ವಾಲ್ ಇನ್ವಾಲ್ವ್ ಆಗಿರ್ಬೋದು ಯಾರು ಮಾಡಿದರೆ ಯಾರು ಮಾಡಿಲ್ಲ ಅನ್ನೋದು ಕಂಡು ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ ಸೊ ಕಷ್ಟ ಆಗಿರುವಂತಹ ಕಾರಣದಿಂದ ಸರ್ಕಾರ ಒಂದು ಹೊಸ ನೋಟಿಫಿಕೇಷನ್ ಓಡಿಸುತ್ತೆ ಆ ನೋಟಿಫಿಕೇಷನ್ ಏನು ಅಂತಂದರೆ ಈಗ ಡಿಕ್ಲೇರ್ ಮಾಡಿರುವಂತಹ ರಿಸಲ್ಟ್ಸ್ನ ನಲ್ಲನ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ನೀವು ಯಾರ್ಯಾರು ಎಕ್ಸಾಮ್ ಬರ್ದಿದ್ರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ ಒಂದು ವೇಳೆ ನಿಮ್ಮ ಏಜ್ ಬಾರ್ ಆಗಿದ್ದಲ್ಲಿ ಇನ್ನೊಂದ್ಸರಿ ಎಕ್ಸಾಮ್ ಬರೀರಿ ಅಂತ ಹೇಳಿ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಇನ್ನೊಂದು ನೋಟಿಫಿಕೇಷನ್ ಹೊಡಿಸ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲವರು ಸಕ್ಸಸ್ಫುಲ್ಲಾಗಿ ಪಾಸಾಗಿರ್ತಾರೆ ಹಿಂಗೆ ಕೆಲವರು ಕಾಸು ಕೊಟ್ಟು ಕೂಡ ಪಾಸ್ ಆಗಿರುತ್ತೆ ಅಲ್ಲೇ ಕರಪ್ಷನ್ ಮ್ಯಾಥ್ ಪ್ರಾಕ್ಟೀಸಸ್ ಇರುತ್ತೆ ಸೊ ಇಲ್ಲಿ ನಾವು ಎರಡು ಪಂಗಡ ಮಾಡ್ಬೋದು ಅಥವಾ ಎರಡು ಸಬ್ ಕ್ಯಾಟಗರೈಸೇಷನ್ ಆರ್ ಕಂಪಾರ್ಟ್ಮೆಂಟ್ಸ್ನ ಮಾಡ್ಬೋದು ಫಸ್ಟ್ ಕಂಪಾರ್ಟ್ಮೆಂಟ್ಸ್ ಬಂದು ದುಡ್ಡು ಕೊಟ್ಟು ಈ ಸಿಸ್ಟಮಿಗೆ ಎಂಟ್ರಾಗಿರೋರು ಇನ್ನೊಂದು ಕಂಪಾರ್ಟ್ಮೆಂಟ್ ಬಂದು ನಾನು ಕಷ್ಟಪಟ್ಟಿದ್ದೀನಿ ನಾನು ಹಗ್ಲು ರಾತ್ರಿ ಓದಿದ್ದೀನಿ ನಾನು ಕಷ್ಟಪಟ್ಟು ಬಂದಿರೋದ್ರಿಂದ ನನ್ನನ್ನು ಪರಿಗಣನೆ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನೊಂದಷ್ಟು ಜನ ಇರ್ತಾರೆ ಸೊ ಎರಡು ಕಂಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಕರಪ್ ಪ್ರಾಕ್ಟಿಸ್ ಇನ್ವಾಲ್ವ್ ಆಗಿರೋರು ಇನ್ ಕೆಲವರು ಕಷ್ಟಪಟ್ಟು ನಿಜವಾಗಿ ನೈಜಾಂಶವಾಗಿ ನಾನು ಕಷ್ಟಪಟ್ಟಿರೋದ್ರಿಂದ ನನ್ನನ್ ಸೆಲೆಕ್ಟ್ ಮಾಡಿ ಅಂತ ಹೇಳಿರೋರು ಇನ್ನೊಬ್ರು ಏನ್ ಮಾಡ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ಅವ್ರ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರದ ಕಡೆಯಿಂದ ತಪ್ಪಾಗಿರೋದು ನಿಮ್ ಪೊಲೀಸ್ ಆಫೀಸರ್ಸ್ ಕಡೆಯಿಂದ ತಪ್ಪಾಗಿರೋದು ಹಾಗಾಗಿ ಇವ್ರು ಯಾರ್ಯಾರು ಇರ್ತಾರಲ್ಲ ಕರಪ್ಷನ್ ಪ್ರಾಕ್ಟೀಸಸ್ ಇನ್ವಾಲ್ವ್ ಆಗಿರೋದು ಅವ್ರನ್ನ ಮಾತ್ರ ತೆಗೆದುಬಿ ಸಿಸ್ಟಮ್ ಇಂದ ಹೊರಹಾಕಿ ನಾವು ಕಷ್ಟಪಟ್ಟಿದ್ದೀವಲ್ಲ ಮಿಕ್ಕಿರೋರು ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಒಂದು ಪಿಟಿಷನ್ ದಾವಾ ಹಾಕ್ತಾರೆ ಎಲ್ಲಿ ಇವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಗೆ ಹೋಗ್ತಾರೆ ಇವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಗೆ ಹೋಗ್ತಾರೆ ಇವ್ರಿಗೆ ಏನು ಪಿಟಿಷನ್ ಹಾಕ್ಕೊಂಡಿರ್ತಾರಲ್ಲ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಲಿ ಅಲ್ಲಿ ಅದನ್ನ ಡಿಸ್ಮಿಸ್ ಮಾಡ್ತಾರೆ ಇವ್ರು ಹೇಳ್ತಾರೆ ಕರ್ನಾಟಕದ ಸರ್ಕಾರದಿಂದ ಈ ರೂ ರೀ ಎಕ್ಸಾಮಿನೇಷನ್ ಏನು ಮಾಡಬೇಕು ಅಂತ ನೋಟಿಫಿಕೇಶನ್ ಹೊರಿಸಿದ್ದಾರೆ ಸೆಕೆಂಡ್ ಟೈಮ್ ಅದು ಕನ್ಕ್ಲೂಸಿವ್ ಆಗಿದೆ ಸೊ ನಮ್ಗೆ ಯಾರು ಅಂತ ಕಂಡಿರಲಿಕ್ಕಾಗಲ್ಲ ಹಾಗಾಗಿ ಕೆ ಎ ಟಿ ಅವರು ಆ ಪಿಟಿಷನ್ಸ್ ಏನು ಹಾಕ್ಕೊಂಡಿರ್ತಾರಲ್ಲ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ಅವ್ರದ್ದು ಪಿಟಿಷನ್ನ ನ ಡಿಸ್ಮಿಸ್ ಮಾಡುತ್ತೆ ಸೊ ಇವ್ರೇನು ಮಾಡ್ತಾರೆ ಅಪೀಲ್ ಬರ್ತಾರೆ ಎಲ್ಲಿಗೆ ಬರ್ತಾರೆ ಅಲ್ಲೇ ನಮ್ಮ ಹೈಕೋರ್ಟಿಗೆ ಬರ್ತಾರೆ ಸೊ ಹೈಕೋರ್ಟ್ ಅಲ್ಲಿ ಎರಡು ಪರದ ವಾದಿಗಳು ಒಂದು ಪಿಟಿಷನರ್ಸ್ ಇನ್ನೊಂದು ರೆಸ್ಪಾಂಡೆನ್ಸ್ ಇಬ್ಬರು ಇರ್ತಾರೆ ಸೊ ಈ ಪಿಟಿಷನರ್ಸ್ ಪರ ಆರ್ಗ್ಯುಮೆಂಟ್ಸ್ನು ಹೈಕೋರ್ಟ್ ಕೇಳುತ್ತೆ ಆಮೇಲೆ ರೆಸ್ಪಾಂಡೆನ್ಸ್ ಪರ ಆರ್ಗ್ಯುಮೆಂಟ್ಸ್ನೂ ಕ ತೊಗೊಳುತ್ತೆ ಫೈನಲ್ ಆಗಿ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಸರ್ಕಾರ ಪಾಸ್ ಮಾಡಿರುವಂತಹ ರೆಸಲ್ಯೂಷನ್ ಅಂದರೆ ಎಕ್ಸಾಮಿನೇಷನ್ ಏನು ಮಾಡಬೇಕು ಅಂತ ನೋಟಿಫಿಕೇಷನ್ ಹೊಡಿಸಿದರು ಅದನ್ನು ಅಪ್ ಮಾಡ್ತಿದ್ದೀವಿ ಈ ಪಿಟಿಷನರ್ಸ್ ಏನು ಕೊಟ್ಟಿದ್ದಾರಲ್ಲ ಅಪೀಲ್ ಬಂದಿದ್ರಲ್ಲ ಕೆ ಟಿ ಎ ಡಿಸ್ಮಿಸ್ ಆದಮೇಲೆ ಅವ್ರದ್ದು ನಾವು ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ ಈಗ ಆದೇಶ ಹೊಡಿಸಿದೆ ಸೊ ಈಗ ಸಿಂಪ್ಲಿಫಿಕೇಷನ್ನಾಗಿ ಹೇಳಬೇಕು ಅಂತಂದರೆ ಈ ಎಕ್ಸಾಮ್ ಏನು ನಡೆದಿತ್ತು ಅದು ನಲ್ಲನ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ಯಾರ್ಯಾರು ಸಕ್ಸಸ್ಫುಲ್ಲಾಗಿ ಬಂದಿದ್ರೋ ಅಥವಾ ಯಾರ್ಯಾರು ಕರಪ್ಟೆಡ್ ಪ್ರಾಕ್ಟೀಸಸ್ ಮೂಲಕ ಬಂದಿದ್ರು ಎಲ್ಲರನ್ನೂ ತೆಗ್ದು ಅವರನ್ನು ಇನ್ನೊಮ್ಮೆ ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ ಬಟ್ ಪಾಯಿಂಟ್ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾರ್ಯಾರು ಅಕ್ಯೂಸ್ಡ್ ಇರ್ತಾರಲ್ಲ ಅಂದರೆ ಕರಪ್ ಪ್ರಾಕ್ಟೀಸಸ್ ಮೂಲಕ ಬಂದಿರೋರು ಅವರು ಎಕ್ಸಾಮ್ ತೊಗೊಳಕ್ಕೆ ಬರಲ್ಲ ಇನ್ನು ಕೆಲವ್ರು ಯಾರು ಸಕ್ಸಸ್ಫುಲ್ಲಾಗಿ ಬರ್ದಿರ್ತಾರೆ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳಿ ಅಥವಾ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋದಕ್ಕೆ ಸರ್ಕಾರನು ಒಪ್ಕೊಂಡಿದೆ ಸೊ ರೀ ಎಕ್ಸಾಮಿನೇಷನ್ ನಡೆಸಬೇಕು ಅಂತ ಹೇಳಿ ಹೈಕೋರ್ಟು ಸರ್ಕಾರದ ರೀನೋಟಿಫಿಕೇಷನ್ ಏನಿತ್ತು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡಿದೆ ಸೊ ಇಲ್ಲಿ ನಮಗೆ ಕಾಡುವಂತಹ ಪ್ರಶ್ನೆ ಏನು ಅಂತಂದರೆ ಇವ್ರು ಹೇಳೋದು ಪಿಟಿಷನರ್ಸ್ ಹೇಳೋದು ಏನು ಅಂತಂದರೆ ನಾನು ಸಕ್ಸಸ್ಫುಲ್ಲಾಗಿ ಹಗಲು ರಾತ್ರಿ ಅನ್ನೋದು ಕಷ್ಟಪಟ್ಟಿದ್ದೀನಿ ಅವನು ಕರ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವ್ರನ್ನು ಮಾತ್ರ ತೆಗೆದಾಕಿ ನನ್ನ ಸಕ್ಸಸ್ಫುಲ್ಲಾಗಿ ಒಳಗಡೆ ಸೇರಿಸ್ಕೊಳ್ಳಿ ಅಂತ ಒಂದು ಪ್ರಶ್ನೆ ಬರುತ್ತೆ ಆಗ ಕರ್ನಾಟಕ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಸರಿಸುಮಾರು ಪಾಯಿಂಟರ್ಸ್ನ ಕರ್ನಾಟಕ ಹೈಕೋರ್ಟ್ ತೊಗೊಂಬರುತ್ತೆ ಹೇಗೆ ಅಂತಂದರೆ ಫಸ್ಟು ಇಲ್ಲಿ ಕೆಲವರು ಕರಪ್ ಪ್ರಾಕ್ಟೀಸಸ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹಿಂಗೆ ಕೆಲವರು ಸಕ್ಸಸ್ಫುಲ್ಲಾಗಿ ಕಷ್ಟಪಟ್ಟು ಓದಿರ್ತಾರೆ ಈ ಕರಪ್ ಪ್ರಾಕ್ಟೀಸಸ್ ಅವ್ರನ್ನ ಮತ್ತೆ ಸಕ್ಸಸ್ಫುಲ್ಲಾಗಿ ಹೋಗದಿರೋರ್ನ ಹೇಗೆ ನಾನು ಕಂಡುಹಿಡೀರಿ ನೀವು ಹೇಳ್ತಿದ್ದೀರ ಬರೀ ಕಲಬುರಗಿಯಲ್ಲಾಗಿದೆ ಕೆಲವು ಆಗಿದೆ ಅಂತ ಬಟ್ ನಮ್ಗೆ ಅನಿಸಿರೋ ಪ್ರಕಾರ ಇದು ಎಂಟೈರ್ ಕರ್ನಾಟಕದಲ್ಲಿ ಆಗಿರಬಹುದು ಸೊ ನನಗೆ ಇಟ್ ಕಂಪಾರ್ಟ್ಮೆಂಟಲೈಸ್ ಮಾಡೋದು ಅಥವಾ ಡಿಫ್ರೆನ್ಸಿಯೇಷನ್ ಮಾಡೋದು ಒಂದು ಯಾರು ಕರಪ್ ಪ್ರಾಕ್ಟೀಸಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾರು ಸಕ್ಸಸ್ಫುಲ್ಲಾಗಿ ಅಟೆಂಪ್ಟ್ ಮಾಡಿದ್ದಾರೆ ಈ ಬೈಫರ್ಕೇಶನ್ ಮಾಡದೆ ನನಗೆ ಕಷ್ಟ ಆಗೋಗುತ್ತೆ ಇದು ಒಬ್ರು ಇಬ್ರು ಅಲ್ಲ ಒಂದು ಲಾರ್ಜರ್ ನೆಕ್ಸಸ್ ಇದೆ ಪೊಲಿಟಿಕಲ್ ನೆಕ್ಸಸ್ ಇದೆ ಬ್ಯೂರೋಕ್ರಾಟಿಕ್ ನೆಕ್ಸಸ್ ಇದೆ ಏಜೆಂಟ್ ನೆಕ್ಸಸ್ ಇದೆ ಕ್ಯಾಂಡಿಡೇಟ್ ನೆಕ್ಸಸ್ ಇದೆ ಎಲ್ಲರೂ ಸೇರ್ಕೊಂಡಿರೋದ್ರಿಂದ ನನಗೆ ಇದು ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ ಈ ಒಂದು ಆದೇಶದ ಮೇಲೆ ನಾವು ಹೇಗೆ ಸೆಗ್ರಿಗೇಟ್ ಮಾಡೋದು ಅದು ಕಷ್ಟ ಸೊ ಕಳಂಕಿತ ಮತ್ತು ಕಳಂಕರಹಿತ ಅಭ್ಯರ್ಥಿಗಳ ಪ್ರತ್ಯೇಕತೆ ಸಾಧ್ಯವಾಗಲಿಲ್ಲ ನಾನು ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗಲ್ಲ ಕಂಪಾರ್ಟ್ಮೆಂಟಲೈಸೇಷನ್ ಮಾಡೋಕ್ಕಾಗಲ್ಲ ಹೇಗೆ ಮಾಡಲಿ ಮಾಡೋಕ್ಕಾಗದೇ ಇರೋ ಕಾರಣ ನಾನು ರೀ ಎಕ್ಸಾಮ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ನಮ್ಮ ಕರ್ನಾಟಕ ಹೈಕೋರ್ಟ್ ಹೇಳುತ್ತೆ ಮತ್ತು ಇವ್ರ ಆಲ್ಸ್ ಸೊ ಏನು ಹೇಳ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಆ ಒಂದು ಪಿ ಎಸ್ ಐ ಸ್ಕ್ಯಾಮ್ ಆದಾಗ ಕೆಲವರು ಬ್ಲೂಟೂತ್ ಹೆಡ್ಫೋನ್ಸು ಐ ಮೀನ್ ಬ್ಲೂಟೂತ್ ಮತ್ತೆ ಮತ್ತು ಇಯರ್ಫೋನ್ಸ್ನ ಯೂಸ್ ಮಾಡ್ತಾರೆ ಇವರು ಬ್ಲೂಟೂತ್ ಇಯರ್ಫೋನ್ಸ್ ಅಲ್ಲಿ ಆನ್ಸರ್ಸ್ ಕೇಳಿಸ್ಕೊಳ್ತಿದ್ದಾರೆ ಅಂತಂದ್ರೆ ಇನ್ ಯಾರತ್ರ ಕ್ವೆಶನ್ ಪೇಪರ್ ಇದೆ ಅಂತ ಅವ್ರಿಗೆ ಸಡನ್ ಆಗಿ ಇವಾಗ ಏಕಾಏಕಿ ಕ್ವೆಶನ್ ಪೇಪರ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರಿಗೂ ಆನ್ಸರ್ಸ್ ಗೊತ್ತಿರಬೇಕು ಸೊ ಅದರ ಅರ್ಥ ಇವ್ರಿಗೆ ಮುಂಚೆನೆ ಕ್ವೆಶ್ಚನ್ ಪೇಪರ್ ಸಿಕ್ಕಿದೆ ಅವ್ರ ತಯಾರಿನೂ ಮಾಡ್ಕೊಂಡಿದ್ದಾರೆ ತಯಾರಿ ಮಾಡ್ಕೊಂಡು ಇವರು ಸೈಮಲ್ಟೇನಿಯಸ್ ಆಗಿ ಒನ್ ವೇ ಅಂದ್ರೆ ಯಾರ ಹತ್ರ ಪೇಪರ್ ಇದೆ ಅವ್ರ ಆನ್ಸರ್ಸ್ನು ಕೂಡ ಬ್ಲೂಟೂತಲ್ಲಿ ಆನ್ಸರ್ಸ್ ಮಾಡ್ತಿದ್ದಾರೆ ಸೊ ಬ್ಲೂಟೂತ್ ಸಾಧನದ ಮೂಲಕ ಫಲಾನುಭವಿಗಳಿಗೆ ಉತ್ತರಗಳನ್ನು ತಲುಪಿಸುತ್ತದೆ ಸೊ ಇವರು ಆಲ್ರೆಡಿ ಆನ್ಸರ್ಸ್ ಕೊಟ್ಟಿದ್ದಾರೆ ಸೊ ಕೆಲವ್ರನ್ನ ಮಾತ್ರ ನಾನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ ಯಾರ್ಯಾರ ಹತ್ರ ಈ ಕ್ವೆಶನ್ ಪೇಪರ್ ಮುಂಚೆನೇ ಇತ್ತು ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಸೊ ಇದು ಸೆಗ್ರಿಗೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಕರ್ನಾಟಕದ ಹೈಕೋರ್ಟ್ ಹೇಳುತ್ತೆ ಅದಾದಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏನಾಗುತ್ತೆ ಅಂದರೆ ಪಿ ಯು ಸಿ ಎಕ್ಸಾಮಿನೇಷನ್ ಟೈಮಲ್ಲಿ ಇದೇ ಥರ ಪೇಪರ್ ಲೀಕ್ ಆಗುತ್ತೆ ಒಂದು ಅಲ್ಲ ಎರಡು ಅಲ್ಲ ಮೂರನೇ ಸರಿ ಪಾಪ ಅವರು ಎಕ್ಸಾಮ್ಸ್ ಬರೀತಾರೆ ಸೊ ಆ ಮಕ್ಕಳು ಸೆಕೆಂಡ್ ಪಿ ಯು ಸಿ ಓದುವಂತಹ ಮಕ್ಕಳು ಬರೆದಿದ್ದಾರೆ ಅಂತಂದರೆ ನೀವು ಇಲ್ಲಿ ಏನೋ ಆಗಿದೆ ಇಲ್ಲೀಗಲ್ ಮ್ಯಾಲ್ ಪ್ರಾಕ್ಟೀಸಸ್ ಆಗಿದೆ ಹಾಗಾಗಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪತ್ರಿಕೆ ಸೋರಿಕೆಯಾದ ಕಾರಣ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಮಂಡಳಿಯು ರಸಾಯನಶಾಸ್ತ್ರ ಪತ್ರಿಕೆಯ ಪರೀಕ್ಷೆಯನ್ನು ಮೂರು ಬಾರಿ ನಡೆಸಿತ್ತು ಸೊ ಹೀಗಾಗಿ ಇಲ್ಲೂ ಲೀಕ್ ಆಗಿರೋದ್ರಿಂದ ಮ್ಯಾಲ್ ಪ್ರಾಕ್ಟೀಸಸ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಇದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಮತ್ತು ಓ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನು ಪ್ರವೇಶಿಸಲಾಗಿದೆ ಮತ್ತು ಟ್ಯಾಂಪರಿಂಗ್ ಸಾರ್ವಜನಿಕ ನಂಬಿಕೆ ಮತ್ತು ವಿಶ್ವಾಸವನ್ನು ಕುಗ್ಗಿಸುತ್ತದೆ ಸೊ ಇವ್ರು ಫೈನಲ್ ಆಗಿ ಹೇಳೋದೇನು ಅಂತಂದರೆ ಈ ಟ್ಯಾಂಪರಿಂಗ್ ಆಗಿರೋದ್ರಿಂದ ಒಂದು ವೇಳೆ ಎಕ್ಸಾಮ್ನ ಆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ನ ಅಲೋ ಮಾಡಿದ್ದಲ್ಲಿ ನಮಗೆ ಗೊತ್ತಿಲ್ಲ ಇವ್ರು ಸಕ್ಸಸ್ಫುಲ್ ಆಗಿರಬಹುದು ಅಥವಾ ಟ್ಯಾಂಪ್ರಿಂಗ್ ಮೂಲಕ ಬಂದಿರಬಹುದು ಬ್ಲೂಟೂತ್ ಮೂಲಕ ಬಂದಿರಬಹುದು ಆನ್ಸರ್ಸ್ನ ಕೇಳಿರಬಹುದು ಹೇಗಾಗಿದೆ ಅಂತ ಕಂಪಾರ್ಟ್ಮೆಂಟಲೈಸ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಒಂದು ಎಕ್ಸಾಮಿನ ಡಿಸ್ ಐ ಮೀನ್ ಈ ಒಂದು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಚಾರ್ ಪಿಟಿಷನ್ ಬಂದಿದ್ದಾರೆ ಅವ್ರದ್ದು ವಜಾ ಮಾಡ್ತಿದ್ದೀನಿ ಎಕ್ಸಾಮಿನೇಷನ್ ನಡೆಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ ಆದೇಶ ಹೊರಿಸುತ್ತೆ ಸೊ ಇದೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಸೊ ಈ ಪಿ ಎಸ್ ಐ ಸ್ಕ್ಯಾಮ್ ಅಂತ ಏನಿರುತ್ತಲ್ಲ ಈ ಸ್ಕ್ಯಾಮ್ ಈಗ ರೀ ನೋಟಿಫಿಕೇಶನ್ ಮಾಡೋದು ಕರೆಕ್ಟಾ ಆ ಕರೆಕ್ಟ್ ಅನ್ನೋದಕ್ಕೆ ಇದೆಲ್ಲ ಆರ್ಗ್ಯುಮೆಂಟ್ಸ್ ಎಕ್ಸಾಮ್ ಸ್ಕ್ಯಾಮ್ ಇಸ್ ಇಟ್ ರೈಟ್ ಫಾರ್ ದಿ ಗವರ್ಮೆಂಟ್ ಆಸ್ ವೆಲ್ ಎಸ್ ಫಾರ್ ದಿ ಹೈಕೋರ್ಟ್ ಟು ಕಮ್ ಅಪ್ ವಿತ್ ನ್ಯೂ ನೋಟಿಫಿಕೇಶನ್ ಟು ರೀಕಂಡಕ್ಟ್ ದಿ ಎಕ್ಸಾಮ್ಸ್ ಅಂದರೆ ಮರು ಪರೀಕ್ಷೆ ಮಾಡ್ತೀವಿ ಅಂದರೆ ಅದಕ್ಕೆ ಆರ್ಗ್ಯುಮೆಂಟ್ಸ್ ಕರೆಕ್ಟಾ ಕರೆಕ್ಟು ಯಾಕೆ ಅಂತಂದರೆ ಇದೆಲ್ಲ ಆರ್ಗ್ಯುಮೆಂಟ್ಸ್ ಬರುತ್ತೆ ಇನ್ನು ಕೆಲವು ಆರ್ಗ್ಯುಮೆಂಟ್ಸ್ ನೋಡಿದ್ರೆ ಈ ಪಿ ಎಸ್ ಸಿ ಎಕ್ಸಾಮ್ಸ್ ಕ್ಯಾಮಲ್ಲಿ ಯಾರ್ಯಾರು ಇಲ್ಲೀಗಲ್ ಮ್ಯಾಲ್ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವನ್ನೆಲ್ಲ ತೆಗೆದಾಕಿ ಬಟ್ ನಾನು ಕಷ್ಟಪಟ್ಟಿದ್ದೀನಿ ನನ್ನಂಥವ್ರನ್ನ ನೀವು ಆ್ಯಕ್ಸೆಪ್ಟ್ ಮಾಡಬೇಕು ಸೊ ರೀ ಎಕ್ಸಾಮಿನೇಷನ್ ನಡೆಸಬಾರ್ದು ಅಂತ ಕೆಲವೊಂದು ಆರ್ಗ್ಯುಮೆಂಟ್ಸ್ ಇದೆ ಸೊ ಈ ಥರ ಒಂದು ಆರ್ಗ್ಯುಮೆಂಟ್ಸ್ ತೊಗೊಂಡಾಗ ಏನೇನು ನಾನು ಕೊಡ್ಬೋದು ಫಸ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ ನಾನು ಈ ವರ್ಷ ಕಷ್ಟಪಟ್ಟು ಓದಿರ್ತೀನಿ ನನಗೆ ರೈಟ್ ಸೆಟ್ ಆಫ್ ನನಗೆ ಏನು ಕಷ್ಟಗಳಿರಲ್ಲ ಸೊ ಈ ವರ್ಷದಲ್ಲಿ ನಾನು ಈ ಎಕ್ಸಾಮ್ನ ಪಾಸ್ ಮಾಡ್ತೀನಿ ಮುಂದಿನ ವರ್ಷ ಪಾಸ್ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದು ನಾರ್ಮಲ್ ಎಕ್ಸಾಮ್ ಅಲ್ಲ ನೆಕ್ಸ್ಟ್ ಇಯರ್ ಬರೀಬೇಕಾದ್ರೆ ಜಾಸ್ತಿ ಜನ ಬರ್ತಾರೆ ನಾನು ಆಗ ನನ್ನ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಪಿ ಎಸ್ ಐಯಲ್ಲಿ ಅಲ್ಲಿ ಸೊ ಫಿಸಿಕಲ್ ಟೆಸ್ಟ್ ನಾನು ಇವಾಗ ವೀಕ್ ಆಗಿರ್ತೀನಿ ನೆಕ್ಸ್ಟ್ ಒಂದು ವರ್ಷದಲ್ಲಿ ಏನೋ ಆಗ್ಬೋದು ನನ್ನ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು ಆ ಎನ್ವೈರ್ಮೆಂಟ್ ಏನೋ ಪ್ರಾಬ್ಲಮ್ ಆಗಬಹುದು ಇನ್ನೊಂದು ಡಿಸ್ಕ್ರಪೆನ್ಸೀಸ್ ಬರಬಹುದು ಫಿಸಿಕಲಿ ಹಾಮ್ ಆಗ್ಬೋದು ಸೊ ಈ ಥರ ಆದಾಗ ನಾನು ಈ ಸರ ಕ್ಲಿಯರ್ ಆಗಿರಬಹುದು ಬಟ್ ನೆಕ್ಸ್ಟ್ ಟೈಮ್ ಕ್ಲಿಯರ್ ಆಗಬೇಕು ಅಂತೇನಿಲ್ವಲ್ಲ ಸೊ ಹಾಗಾಗಿ ನನಗೆ ಇವಾಗಲೇ ಆಪರ್ಚುನಿಟಿ ಕೊಟ್ಟು ಮುಗಿಸ್ಕೊಂಡ್ರೆ ನನಗೆ ವರ್ಕ್ ಆಗುತ್ತೆ ಬಟ್ ನೆಕ್ಸ್ಟ್ ಟೈಮ್ ಆದರೂ ಆಗಬಹುದು ಆಗದೇನೂ ಇರ್ಬೋದು ಬಟ್ ಈ ಸರಿ ನಾನು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ನಾನು ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಹಾರ್ಡ್ ವರ್ಕ್ ಇದೆ ಆ ಎಲ್ಲ ಹಾರ್ಡ್ ವರ್ಕು ವೇನ ಹೋಗುತ್ತೆ ಅಂತ ಹೇಳಿ ಈ ಒಂದಷ್ಟು ಆರ್ಗ್ಯುಮೆಂಟ್ಸ್ನೂ ಕೊಡಬಹುದು ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗುವಂತಹ ಕನ್ಸರ್ನ್ಸ್ ಏನು ಈ ಕನ್ಸರ್ನ್ಸ್ ಏನು ಅಂತಂದರೆ ಫಸ್ಟು ಜನರಿಗೆ ಈ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ ಸರ್ಕಾರದ ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಡೌಟ್ಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರಬಹುದು ಅಥವಾ ಇದು ಎಫ್ ಟಿ ಎಕ್ಸಾಮ್ ಆಗಿರ್ಬೋದು ಎಸ್ ಟಿ ಎಕ್ಸಾಮ್ ಆಗಿರ್ಬೋದು ಸರಿಸುಮಾರು ಎಕ್ಸಾಮ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಡೆಸ್ತಾನೆ ಇರುತ್ತೆ ಸೊ ಸ್ಕ್ಯಾಮ್ ಆಫ್ಟರ್ ಸ್ಕ್ಯಾಮ್ ಸ್ಕ್ಯಾಮ್ ಆಫ್ಟರ್ ಸ್ಕ್ಯಾಮ್ ಬರ್ತಾನೆ ಇದೆ ಅಂತಂದರೆ ನಾನು ಗೌರ್ಮೆಂಟ್ ಎಕ್ಸಾಮ್ ತೊಗೊಳ್ಬೇಕೋ ಅಂತಹ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಸೊ ಈ ಗೌರ್ಮೆಂಟ್ ಎಕ್ಸಾಮ್ಸ್ ರೈಟ್ಫುಲ್ ನಡೀತಿದ್ಯಾ ಅನ್ನೋದು ನನ್ನ ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಕನ್ಸರ್ನ್ ಏನಾಗುತ್ತೆ ಅಂತಂದ್ರೆ ಈ ತರ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ನಡೀತಿತ್ತು ಅಂತಂದರೆ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುಯುವೇಷನ್ ಕ್ರಿಯೇಟ್ ಆಗುತ್ತೆ ಏನೋ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ನಂದು ಒಂದು ಸ್ವೇಚ್ ಆಫ್ ಲ್ಯಾಂಡ್ ಇದೆ ನಂದೊಂದಷ್ಟು ಪ್ರಾಪರ್ಟಿ ಇದೆ ಜಮೀನಿದೆ ಈ ಜಮೀನಿನ ನಾನು ನಾನೇನು ಮಾಡ್ತೀನಿ ನನ್ನ ಮಗನಿಗೋ ಅಥವಾ ಮಗಳಿಗೋ ನಾನು ಕೆಲಸ ಕೊಡಿಸ್ಬೇಕು ಈಗ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಜಾಸ್ತಿ ಇದೆ ಸೊ ಬಿಕಾಸ್ ಇವ್ರು ಏನು ಕರಪ್ಷನ್ ಪ್ರಾಕ್ಟಿಸಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪು ಅವರು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಕರಪ್ಷನ್ ಪ್ರಾಕ್ಟಿಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನನ್ನ ಜಮೀನನ್ನು ನಾನು ಮಾರಬೇಕಾಗುತ್ತೆ ನನ್ನ ಮನೆಗೆ ನಾನು ಮಾರಬೇಕಾಗುತ್ತೆ ಆ ಬಂದಿರುವಂಥ ಹಣನ ನಾನು ಏನು ಮಾಡ್ತೀನಿ ನಾನು ನನ್ನ ಮಗನಿಗೆ ಕೊಟ್ಟು ಹೋಗು ಮಗನೇ ನೀನು ನೀ ಕಾಸನ್ನು ಅವರು ಕೊಟ್ಬಿಟ್ಟು ದುಡ್ಡನ್ನು ಅವರು ಕೊಟ್ಬಿಟ್ಟು ನೀನು ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಗಿಟ್ಟಿಸ್ಕೊ ಅಂತ ಹೇಳ್ತೀನಿ ಸೊ ನಾನು ಕಷ್ಟಪಟ್ಟಿರುವಂತಹ ನನ್ನ ಆಸ್ತಿ ನಾನು ಅದನ್ನೆಲ್ಲ ಮಾರಾಟಕ್ಕಿಟ್ಟು ಇವರಿಗೆ ಕೆಲಸ ಕೊಡಿಸ್ಬೇಕಾಗಿರುವಂತಹ ಒಂದು ಪ್ರಮೇಯ ಕ್ರಿಯೇಟ್ ಆಗಿದೆ ಏನಕ್ಕೆ ಅಂತಂದರೆ ಕೆಲವರು ಕರಪ್ಟ್ ಪ್ರಾಕ್ಟೀಸಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಪರ್ಸನಲ್ ಇರೋದ್ರಿಂದ ಈ ಒಂದು ಪ್ರಾಕ್ಟೀಸಸ್ ಸ್ಟಾರ್ಟ್ ಆಗಿದೆ ಥರ್ಡ್ ಮೇಜರ್ ಕನ್ಸರ್ನ್ ಏನು ಅಂತಂದರೆ ಈಗ ಚೇರ್ಮನ್ ಅಥವಾ ಇವಾಗ ಕೆ ಪಿ ಎಸ್ ಸಿ ಚೇರ್ಮನ್ ಇರ್ತಾರೆ ಅಥವಾ ಪಿ ಎಸ್ ಐ ಯಾರೋ ಒಬ್ಬರು ಮುಂದಾಳತ್ತೋ ತೊಗೊಂಡಿರ್ತಾರೆ ಹಿಲ್ ಬಿ ದ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಎಕ್ಸಾಮ್ ಪ್ರೋಸೆಸ್ನ ಹೇಗೆ ಕಂಡಕ್ಟ್ ಮಾಡಬೇಕು ಅಂತ ಅವರೇ ನೋಡ್ಕೊಳ್ತಾ ಇರ್ತಾರೆ ಸೊ ಎಕ್ಸಾಮ್ ಪ್ರೋಸೆಸ್ ಮಾಡಬೇಕಾದ್ರೆ ಅವ್ರಿಗೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಅವರೇ ಮೇಜರ್ ಎಕ್ಸಾಮ್ ಸೆಟ್ ಅಪ್ ಆ್ಯಂಡ್ ಪ್ಯಾಟ್ರನ್ನ ಫಾಲೋ ಮಾಡಿಸ್ತಿರ್ತಾರೆ ಸೊ ಈ ಪಾರ್ಟಿ ಏನಾದರೂ ಮೇನ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರಾಗಿರ್ತಾರ ಅವರೇನಾದರೂ ಸರ್ಕಾರಕ್ಕೆ ದುಡ್ಡು ದುಡ್ಡು ಬಂದು ಕೊಟ್ಟಿದ್ರೆ ಅಂದರೆ ನನಗೆ ಈ ಪೊಸಿಷನ್ ಬೇಕು ಅಂತ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಆ ಒಂದು ಪೊಸಿಷನ್ಗೆ ಬಂದಿದ್ರೆ ಅವರಲ್ಲಿ ಆ ನೈತಿಕತೆ ಅನ್ನೋದೇ ಇರಲ್ಲ ಎಥಿಕ್ಸ್ ಅಂಡ್ ಮಾರಲ್ಸ್ ಅನ್ನೋದೇ ಇರಲ್ಲ ಯಾಕೆ ಅಂದರೆ ನಾನು ದುಡ್ಡು ಕೊಟ್ಟು ಆ ಪೊಸಿಷನ್ಗೆ ಬಂದಿದ್ದೀನಿ ಸೊ ನಾನು ರೀಕವರ್ ಮಾಡಬೇಕು ಈ ದುಡ್ಡನ್ನ ಅಂತ ಹೇಳಿ ಅವ್ರು ರೀಕವರ್ ಮಾಡೋದ್ರಲ್ಲೇ ಇರ್ತಾರೆ ವಿನಃ ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್ ಮಾರಲ್ಸ್ ಎಲ್ಲ ಅದನ್ನು ಮರ್ತೇ ಹೋಗಿರ್ತಾರೆ ಸೊ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾನು ಮುಂದಕ್ಕೆ ಸಿವಿಲ್ ಸರ್ವಿಸ್ ಆ್ಯಸ್ಪಿರೆಂಟ್ ಆಗ್ತೀನಿ ನಾನು ಕಷ್ಟಪಡ್ತಿದ್ದೀನಿ ದಯವಿಟ್ಟು ನೀವು ಒಂದ್ಸರಿ ಗೌರ್ಮೆಂಟ್ ಎಂಟ್ರ್ ಆದಮೇಲೆ ಈ ಈ ಥರ ಕರಪ್ ಪ್ರಾಕ್ಟೀಸಸ್ಗೆ ಮಾತ್ರ ಇನ್ವಾಲ್ವ್ ಆಗಬೇಡಿ ಯಾಕೆ ಅಂತಂದರೆ ಇವಾಗ ನಾವೆಷ್ಟು ಅನುಭವಿಸ್ತಿದ್ದೀವಿ ಈಗ ಜನರು ಎಷ್ಟು ಅನುಭವಿಸ್ತಿದ್ದಾರೆ ಮುಂದಕ್ಕೆ ಇನ್ಯಾರೋ ಅನ್ಭವಿಸ್ಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಕನ್ಸರ್ನ್ಸ್ನ ಕ್ರಿಯೇಟ್ ಆಗುತ್ತೆ ಸೊ ಒಂದು ಮಾಫಿಯಾ ಅಂದರೆ ಬ್ಯೂರೋಕ್ರೆಟಿಕ್ ಮಾಫಿಯಾ ಅಂತ ಏನಿದೆ ಅದನ್ನು ನಾವು ಕ್ರಿಯೇಟ್ ಮಾಡಿಸ್ಬಾರ್ದು ಸೊ ನೀವು ಸಿವಿಲ್ ಸರ್ವಿಸಸ್ ಆ್ಯಕ್ಸ್ಪಿರಿಯೆನ್ಸ್ ನೀವು ಪ್ರಿಪೇರ್ ಆಗ್ತಿದ್ದೀರಾ ನೀವು ಕ್ಲಿಯರ್ ಆಗಬೇಕು ಅಂತ ಆ್ಯಸ್ಪಿರೇಷನ್ಸ್ ನಿಮ್ಮಲ್ಲಿದೆ ಆ ಸಂಕಲ್ಪ ನಿಮ್ಮಲ್ಲಿ ಇದೆ ಅಂತಂದರೆ ಮುಂದಕ್ಕೆ ನಾನು ಕ್ಲೀನ್ ಹ್ಯಾಂಡ್ಸ್ ಆಗಿರ್ತೀನಿ ನಾನು ಯಾವುದಕ್ಕೂ ಇಂಬೈಬ್ ಆಗಲ್ಲ ಯಾವುದೇ ಒಂದು ಐಡಿಯಾಲಜಿ ನನ್ನ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ ನನಗೆ ಇರುವಂತಹ ಒಂದೇ ಧರ್ಮ ಗ್ರಂಥ ಅದು ನನ್ನ ಸಂವಿಧಾನ ನನ್ನ ಕಾನ್ಸ್ಟಿಟ್ಯೂಷನ್ ಆ ಒಂದು ಲೂಪ್ ಆ್ಯಂಡ್ ಕಂಟರ್ಸ್ ಆ್ಯಂಡ್ ಬೌಂಡ್ರೀಸಲ್ಲಿ ಮಾತ್ರ ನಾನು ಕೆಲಸ ಮಾಡ್ತೀನಿ ನನಗೆ ಯಾವುದು ಕರಪ್ಟೆಡ್ ದುಡ್ಡು ಬೇಡ ಅಂತ ಹೇಳಿ ನೀವು ನಿಶ್ಚಯ ಮಾಡಿ ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ ಸೊ ಈ ಥರ ಇಶ್ಯೂ ಫಸ್ಟ್ ಟೈಮ್ ಆಗಿರೋದಲ್ಲ ಸರಿ ಸುಮಾರು ಸತಿ ಕರ್ನಾಟಕದ ಹಿಸ್ಟ್ರಿಯಲ್ಲಾಗಿದೆ ನಾವು ಎಕ್ಸಾಮ್ಸ್ ತೊಗೊಳ್ಳೋದಾದ್ರೆ ನೈನ್ಟಿನ್ ನೈಂಟಿ ಏಯ್ಟಿಲ್ ಕೆ ಪಿ ಎಸ್ ಸಿಕ್ರೂಟ್ಮೆಂಟ್ ಇಶ್ಯೂ ಆಗಿತ್ತು ತಿರ್ಗಾ ನೈನ್ಟೀನ್ ನೈಂಟಿ ನೈನ್ ಕೆ ಪಿ ಎಸ್ ಸಿ ರೆಕ್ರೂಟ್ಮೆಂಟಲ್ಲಿ ಸ್ಕ್ಯಾಮ್ ಆಗಿತ್ತು ಟೂ ತೌಸಂಡ್ ಫೋರ್ ಕೆ ಪಿ ಎಸ್ ಸಿ ರಿಕೆಟ್ಮೆಂಟ್ ಟೂ ತೌಸಂಡ್ ಇಲೆವೆನ್ ಕೆ ಪಿ ಎಸ್ ಸಿ ಟುಟ್ಮೆಂಟ್ ಟೂ ತೌಸಂಡ್ ನೈನ್ಟೀನ್ ಪಿ ಎಸ್ ಐ ಕ್ವಶನ್ ಪೇಪರ್ ಲೀಕ್ ಟೂ ತೌಸಂಡ್ ಟ್ವೆಂಟಿ ಒನ್ ಪಿ ಡಬ್ಲ್ಯೂ ಡಿ ಜೂನಿಯರ್ ಆ್ಯಂಡ್ ಎ ಇ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಅಸಿಸ್ಟೆಂಟ್ ಪ್ರೊಫೆಸರ್ ರೆಕ್ರೂಟ್ಮೆಂಟ್ ಎಲ್ಲ ಎಕ್ಸಾಂಪಲ್ಸ್ ನೋಡಿದ್ರೆ ಸ್ಕ್ಯಾಮ್ ಆಫ್ಟರ್ ಸ್ಕ್ಯಾಮ್ ಪೊಲಿಟಿಕಲ್ ನೆಕ್ಸಸ್ ಬ್ಯೂರೋಕ್ರಾಟಿಕ್ ನೆಕ್ಸಸ್ ಮಿಡಲ್ ಮ್ಯಾನ್ ನೆಕ್ಸಸ್ ಇಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಸೀರಿಯಸ್ ಆಗಿ ಓದ್ತಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಹಾನಿಯಾಗ್ತಿದೆ ಸೊ ಮುಂದೆ ನಾವೇನು ಮಾಡಬೇಕಾಗತ್ತೆ ಸರ್ಕಾರ ಆಲ್ರೆಡಿ ಮೇಜರ್ಸ್ ಏನೇನು ತೊಗೊಂಡಿದ್ದೆ ಫಾರ್ ಎಕ್ಸಾಂಪಲ್ ಒಂದು ಕ್ಲಿಯರ್ ಕಟ್ ಲೆಜಿಸ್ಲೇಷನ್ ಬರಬೇಕು ಏನು ಲೆಜಿಸ್ಲೇಷನ್ ಅಂದರೆ ಮುಂಚೆ ಇವರು ನಡವಳಿಕೆ ಸರ್ಕಾರದ ಹೇಗಿತ್ತು ಅಂತಂದರೆ ತುಂಬ ಲಿಬ್ರಲ್ ಆಗಿದ್ದರು ನಡವಳಿಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಧೋರಣೆ ಸಾವಿರಾರು ಆಕಾಂಕ್ಷಿಗಳ ಭವಿಷ್ಯಕ್ಕೆ ಧಕ್ಕೆ ತರುವ ಪ್ರಕರಣಗಳು ಮರುಕರಿಸುತ್ತಿಲ್ಲ ಅಂದರೆ ಇವರು ಏನು ಮಾಡಬೇಕು ಅಂತ ಂದ್ರೆ ಒಂದು ಲೆಜಿಸ್ಲೇಷನ್ನ ತರಬೇಕಾಗುತ್ತೆ ಒಂದು ಲಾನ ತರಬೇಕಾಗುತ್ತೆ ಯಾರ್ಯಾರು ಅಕ್ಯೂಸ್ಡ್ ಆಗಿರ್ತಾರೆ ಅವ್ರನ್ನ ಕನ್ವಿಕ್ಟ್ ಮಾಡಿದಾಗ ಅವ್ರ ಪರ್ಸ್ನಲ್ ಆ್ಯಸೆಟ್ಸ್ನೂ ನಾನು ಫ್ರೀಜ್ ಮಾಡಿಬಿಟ್ಟು ಆ ದುಡ್ಡನ್ನ ತೊಗೊಂಡು ನಾನು ಸರ್ಕಾರ ಫ್ರೀಜ್ ಮಾಡಿಬಿಟ್ಟು ವಾಪಸ್ ಸ್ಟೇಟ್ ಎಕ್ಸ್ಚಕರ್ಗೆ ಹಾಕ್ತೀನಿ ಅಂತ ಒಂದು ಏನಾದರೂ ಲಾ ಮಾಡಿದ್ದಲ್ಲಿ ಇವುಗಳು ಯಾರು ಆ ಥರ ಪ್ರಶ್ನೆಗೆ ಅಥವಾ ಕರಪ್ ಪ್ರಾಕ್ಟೀಸಸ್ ಇನ್ವಾಲ್ವ್ ಆಗೋಲ್ಲ ಸೊ ಪರ್ಸ್ನಲ್ ಆ್ಯಸೆಟ್ಸ್ನೂ ಎತ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಫ್ರೀಜ್ ಮಾಡಿ ಸರ್ಕಾರಕ್ಕೆ ಬರುತ್ತೆ ಅಂತಂದರೆ ಇವರು ಹಿಂದೆ ಮುಂದೆ ನೋಡ್ತಾರೆ ಈ ಥರ ಒಂದು ಪ್ರಶ್ನೆನ ಕ್ರಿಯೇಟ್ ಮಾಡಿಸ್ಕೊಳ್ಳೋದಕ್ಕೆ ನ್ಯಾಯಯುತ ಮರುಪರೀಕ್ಷೆಯನ್ನು ಖಚಿತಪಡಿಸಗಳು ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ಶುಲ್ಕವನ್ನು ವಿಧಿಸಿದೆಯೇ ರಾಜ್ಯ ಸರ್ಕಾರವು ಮರುಪರೀಕ್ಷೆಯ ಪ್ರಕ್ರಿಯೆಯನ್ನು ಸ್ವತಂತ್ರ ಏಜೆನ್ಸಿಗೆ ವಹಿಸುತ್ತದೆ ಸೊ ಈ ಒಂದು ಪ್ರಾಕ್ಟೀಸಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಈಗ ಕರ್ನಾಟಕ ಹೈಕೋರ್ಟ್ ಪಿ ಎಸ್ ಐ ಸ್ಕ್ಯಾಮ್ ರಿಲೇಟೆಡ್ ಮಾತ್ರ ಸೊ ನಾವು ಫಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದು ಓವರ್ ಆಲ್ ಎಕ್ಸಾಮ್ಗೆ ಬಟ್ ಈಗ ಡಿಸ್ಕಸ್ ಮಾಡ್ತಿರೋದು ಪಿ ಎಸ್ ಐ ಎಕ್ಸಾಮ್ಗೆ ಸೀಮಿತವಾಗಿದ್ದು ಸೊ ಈ ಪಿ ಎಸ್ ಐ ಎಕ್ಸಾಮ್ ಯಾರಾದರೂ ರೀನೋಟಿಫಿಕೇಶನ್ ನಂತರ ಏನಾದ್ರು ಎಕ್ಸಾಮ್ ತಗೊಳ್ತಿದ್ರೆ ಅವ್ರ ಹತ್ರ ಯಾವುದೇ ಕಾಸ್ಟ್ ಅಥವಾ ಶುಲ್ಕ ನೀವು ತಗೊಳ್ಬಾರ್ದು ಹಾಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಆರ್ಡರಲ್ಲಿ ಹೈಕೋರ್ಟ್ ಆಲ್ರೆಡಿ ಪಾಸ್ ಮಾಡಿದೆ ಗೆಜ್ನೆಟ್ ಪ್ರೊಬೆಷನಲ್ಸ್ ನೇಮಕಾತಿಯಾಗಿ ನಡೆಯುವ ಪರೀಕ್ಷೆಗಳಿಗೆ ಇನ್ನಿಚ್ಚಿದ ವಿಷಯಗಳನ್ನು ತೆಗೆದ ತೆಗೆದಲಾಗುತ್ತದೆ ಅಂದರೆ ಏನು ಮಾಡಿದ್ದಾರೆ ಫಾರ್ ಎಕ್ಸಾಂಪಲು ಆಪ್ಷನಲ್ ಪೇಪರ್ ಅಂತ ಇತ್ತು ಯು ಪಿ ಎಸ್ ಸಿಲಿ ಈಗಲೂ ಇದೆ ಇದು ಕೆ ಪಿ ಎಸ್ ಸಿಯಲ್ಲಿ ಆಪ್ಷನಲ್ ಪೇಪರ್ನ ಎಲಿಮಿನೇಟ್ ಮಾಡಿದ್ರು ಯಾಕೆ ಅಂತಂದರೆ ಆ ಡಿಸ್ಕ್ರಿಷನ್ ಏನು ಇಲ್ಲೀಗಲ್ ಪ್ರಾಕ್ಟೀಸಸ್ ನಡೀತಿತ್ತು ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸಂದರ್ಶನದ ಸುತ್ತಿನ ತೂಕವನ್ನು ಸಹ ಕಡಿಮೆ ಮಾಡಲಾಗಿದೆ ಇದರಿಂದ ನೇಮಕಾತಿ ಪ್ರತಿಕ್ರಿಯೆಯು ತ್ವರಿತವಾಗಿ ಪೂರ್ಣಗೊಳ್ಳುತ್ತದೆ ಅಂದರೆ ಇಂಟರ್ವ್ಯೂ ಟೈಮಲ್ಲಿ ಒಂದು ಡಿಸ್ಕ್ರಿಷನ್ ಇತ್ತು ನೀವು ಕರ್ನಾಟಕದಲ್ಲಿ ಕೇಳಿರೋದಾದರೆ ತಾಳಿ ಭಾಗ್ಯ ಅಂತ ಕೂಡ ನಡೀತಿತ್ತು ಏನಿದೆ ತಾಳಿ ಭಾಗ್ಯ ಅಂತಂದರೆ ಒಬ್ಬ ಲೆಚ್ಚೆ ಅವನು ಮೇಯ್ನ್ಸ್ ಬರೆದಿದ್ದಾನೆ ಮೇಯ್ನ್ಸಲ್ಲಿ ಒಳ್ಳೆ ಮಾರ್ಕ್ ಬಂದಿದೆ ಅವನು ಇವಾಗ ಇಂಟರ್ವ್ಯೂಗೆ ಹೋಗ್ತಾನೆ ಸೊ ಇಲ್ಲಿ ಆಲ್ರೆಡಿ ಮಾರ್ಕ್ಸ್ ಗೊತ್ತಾಗೋಗ್ತಿತ್ತು ಮೇಯ್ನ್ಸಲ್ಲಿ ಎಷ್ಟು ಬಂದಿದೆ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಅಂತ ಸೊ ಇವನು ಇಂಟರ್ವ್ಯೂಗೆ ಹೋಗ್ತಾನೆ ಅಂತಲೂ ಗೊತ್ತಾಗ್ತಿತ್ತು ಸೊ ಅವಾಗೇನು ಮಾಡೋರು ಒಬ್ಬರು ರಿಚ್ ಪರ್ಸನ್ ಇರೋರು ಶ್ರೀಮಂತ್ರಿರೋರು ಅವ್ರ ಮಗಳನ್ನ ಏನು ಮಾಡೋರು ಈ ಒಬ್ಬ ಮನುಷ್ಯನಿಗೆ ಈ ಒಬ್ಬ ಕೆ ಪಿ ಎಸ್ ಸಿ ಆ್ಯಸ್ಪಿರೆಂಟ್ ಏನಿದ್ದಾನೆ ಇಂಟರ್ವ್ಯೂಗೆ ಹೋಗ್ತಾನೆ ಅಂತಾರಲ್ಲ ಸೊ ಅಂಥವ್ರನ್ನ ನೋಡಿ ತನ್ನ ಮಗಳನ್ನ ಮದುವೆ ಆಗು ಅಂತ ಹೇಳ್ತಿದ್ರು ಸೊ ಇವ್ರು ಮದುವೆ ಆಗ್ತಾರೆ ಒಪ್ಕೊಂಡ್ರು ಅಂತಂದರೆ ಅಲ್ಲಿ ಕೊಡಬೇಕಾಗಿರುವಂತಹ ಇಂಟರ್ವ್ಯೂಯಲ್ ಬ್ರೈಬ್ನ ಇವರೇ ಸರಿ ಮಾಡೋರು ಇದನ್ನೇ ತಾಳಿ ಭಾಗ್ಯ ಅಂತ ಕೂಡ ಹೇಳೋರು ಈ ಥರದ್ದೆಲ್ಲ ಸ್ಕ್ಯಾಮ್ ಆಗ್ತಾನೆ ನಡೀತಿದೆ ನಮ್ಮ ಕರ್ನಾಟಕದಲ್ಲಿ ಸೊ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ದಿ ಓನ್ಲಿ ವೇ ಫಾರ್ವರ್ಡ್ ಇಸ್ ಎಥಿಕ್ಸ್ ಮಾರಲ್ಸ್ ಆ್ಯಂಡ್ ಇಂಟಿಗ್ರಿಟಿ ಈ ಒಂದು ಪೇಪರ್ ಫೋರ್ ಅಂತ ಏನು ಹೇಳ್ತೀವಿ ಸುಮ್ಮನೆ ಪೇಪರ್ಗೋಸ್ಕರ ಓದೋದಲ್ಲ ಅದನ್ನು ಇನ್ಕಲ್ಕೇಟ್ ಮಾಡಬೇಕು ಪ್ರಾಕ್ಟೀಸಸ್ ಮಾಡಬೇಕು ಅಕೌಂಟಬಲಿಟಿ ಇರಬೇಕು ಒಂದು ಸ್ಟ್ರಿಕ್ಟ್ ಏಜೆನ್ಸಿ ಇರಬೇಕು ಆ ಏಜೆನ್ಸಿನ ಎಲ್ಲ ಎಕ್ಸಾಮ್ಸ್ನೂ ನಡೆಸಬೇಕು ದೇ ಶುಡ್ ಬಿ ಹೆಲ್ಡ್ ಅಕೌಂಟಬಲ್ ಇರಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಯಾವುದೇ ಪೊಲಿಟಿಕಲ್ ನೆಕ್ಸಸ್ ಇನ್ವಾಲ್ವ್ ಆಗಬಾರ್ದು ಒಂದು ವೇಳೆ ಏನಾದ್ರೂ ಸ್ಕ್ಯಾಮ್ ಆಗಿತ್ತು ಅಂದಲ್ಲಿ ಒಂದು ಲಾ ಹೇಗೆ ತರಬೇಕು ಅಂತಂದರೆ ಪರ್ಸ್ನಲ್ ಆ್ಯಸೆಟ್ಸ್ನನ್ನು ಫ್ರೀಸ್ ಮಾಡಿ ಆ ಪರ್ಸ್ನಲ್ ಆ್ಯಸೆಟ್ಸ್ನೂ ನಾನು ತಗೊಂಡು ಸರ್ಕಾರಕ್ಕೆ ಎಕ್ಸ್ ಹಾಕ್ತೀನಿ ಅಂತ ಒಂದು ಲಾ ಮಾಡಿದ್ದಲ್ಲಿ ಈ ಥರ ಸನ್ನಿವೇಶ ಕ್ರಿಯೇಟ್ ಆಗಲ್ಲ ಇನ್ ಆಲ್ ಲೈಕ್ಲಿಹುಡ್ ಇವರೇನು ಪಿಟಿಷನರ್ಸ್ ಇದ್ದಾರಲ್ಲ ಕರ್ನಾಟಕ ಹೈಕೋರ್ಟಲ್ಲಿ ಅವ್ರಿಗೆ ರೀಎಕ್ಸಾಮಿನೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಸರ್ಕಾರಕ್ಕೆ ಸೊ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ವಿ ಡೋ ನಾಟ್ ನೋ ವಾಟ್ ಕುಡ್ ಬಿ ದ ಲೈಕ್ಲಿ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಇವ್ರು ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಸ್ ಎಲ್ ಪಿ ಹಾಕ್ಕೊಳ್ಬೋದು ಅಂತ ಹೇಳಿ ಈ ಒಂದು ಟಾಪಿಕ್ ಡಿಸ್ಕಷನ್ನ ಇಲ್ಲಿಗೆ ಅಂತ್ಯ ಮಾಡ್ತೀನಿ ಥ್ಯಾಂಕ್ ಯು